ಬಿಜೆಪಿಗೆ ಶಾಕ್ ಮೇಲೆ ಶಾಕ್ ಕೊಟ್ಟ ಜನನಾಯಕರು. ಉತ್ತರ ಕನ್ನಡ ಬಿಜೆಪಿ ಅಭ್ಯರ್ಥಿ ಕಾಗೇರಿಗೆ ಸಿಗುತ್ತಿಲ್ಲ ಹಲವು ನಾಯಕರ ಬೆಂಬಲ. ಸಂಸದ ಅನಂತಕುಮಾರ್ ಹೆಗಡೆ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ರಿಂದ ಮೌನ. ಕಾಗೇರಿ ಪರ ಪ್ರಚಾರಕ್ಕೆ ಬಾರದ ಹೆಬ್ಬಾರ್ ಸಂಸದ ಅನಂತಕುಮಾರ್ ಹೆಗಡೆ. ಬಿಜೆಪಿ ಲೋಕಸಭಾ ಪೂರ್ವಭಾವಿ ಸಭೆಗೂ ಗೈರಾದ ನಾಯಕರು. ಉತ್ತರ ಕನ್ನಡ ಜಿಲ್ಲೆಯ ಲೋಕಸಭಾ ಕಾರ್ಡ್ ಅಗರಿಗೆದರಿದ್ದು ಟಿಕೆಟ್ ಕೈತಪ್ಪಿದ ಹಾಲಿ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ತಟಸ್ಥವಾಗಿದ್ದರೆ, ಇತ್ತ ರಾಜ್ಯಸಭೆ ಚುನಾವಣೆಯಲ್ಲಿ ಮತ ಹಾಕದೆ ಕೈಕೊಟ್ಟಿದ್ದ ಯಲ್ಲಾಪುರ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಸಹ ಪಕ್ಷಕ್ಕೆ ಕೈಕೊಟ್ಟಿದ್ದು ಪ್ರಚಾರದಿಂದ ದೂರ ಉಳಿದಿದ್ದಾರೆ. ಹಲವು ಗೊಂದಲಗಳ ನಡುವೆ ಉತ್ತರ ಕನ್ನಡ ಜಿಲ್ಲೆಯ ಬಿಜೆಪಿ ಅಭ್ಯರ್ಥಿ ಘೋಷಣೆ ಮಾಡಿದ ಬೆನ್ನಲ್ಲೇ ಬಿಜೆಪಿ ಪಾಳೆಯದಲ್ಲಿ ಘೋಷಿತ ಅಭ್ಯರ್ಥಿ ಕಾಗೇರಿ ವಿರುದ್ಧ ಅಸಮಾಧಾನಗಳು ಹೊಗೆಯಾಡುತ್ತಿದೆ. ಹಾಲಿ ಸಂಸದ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಕೈತಪ್ಪಿದ ಬೆನ್ನಲ್ಲೇ ಅಸಮಾಧಾನದಿಂದ ಕಾಗೇರಿ ವಿರುದ್ಧ ತೊಡೆತಟ್ಟಿದ್ದು ಸಂಧಾನಕ್ಕೆ ಸಹ ಒಪ್ಪದೆ ಅಂತರ ಕಾಯ್ದುಕೊಂಡು ಭೂಗತರಾಗಿದ್ದಾರೆ. ಇನ್ನು ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ಗೆ ಸೇರಲು ತುದಿಗಾಲಲ್ಲಿ ನಿಂತಿದ್ದು ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರ ನಡೆಸದೆ ತಮ್ಮ ಬೆಂಬಲಿತ ಮುಖಂಡರಿಗೂ ದೂರ ಉಳಿಯಲು ಸೂಚಿಸಿದ್ದಾರೆ. ಕಾಂಗ್ರೆಸ್ ನಾಯಕರೊಂದಿಗೆ ಓಡಾಡುತ್ತಿರುವ ಹೆಬ್ಬಾರ್ ಇನ್ನೇನು ಕಾಂಗ್ರೆಸ್ ಸೇರುತ್ತಾರೆ ಎನ್ನುವ ಹಂತದಲ್ಲಿ ಅವರ ವಿರುದ್ಧ ಕಾಂಗ್ರೆಸ್ನಲ್ಲಿ ವಿರೋಧ ವ್ಯಕ್ತವಾಗಿದ್ದು ಕಾಂಗ್ರೆಸ್ ಕಚೇರಿಯಲ್ಲಿ ಪೋಸ್ಟರ್ ಅಂಟಿಸಿ ನಾಯಕರ ಸಭೆಯಲ್ಲಿ ವಿರೋಧ ಸಹ ವ್ಯಕ್ತವಾಯಿತು. ಈ ಹಿನ್ನೆಲೆಯಲ್ಲಿ ಹೆಬ್ಬಾರ್ ಸದ್ಯ ತಟಸ್ಥವಾಗಿರಲು ತೀರ್ಮಾನಿಸಿದ್ದು ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರ ಮಾಡಬೇಕಾ ಬೇಡವೇ ಎಂಬ ತೀರ್ಮಾನ ಶೀಘ್ರ ಮಾಡುತ್ತೇನೆ ಎಂದು ಜಾರಿಕೊಂಡಿದ್ದಾರೆ. ಸದ್ಯ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಬೆಂಬಲಿಗರು ಶೀಘ್ರವಾಗಿ ಕಾಂಗ್ರೆಸ್ ಸೇರಲಿದ್ದಾರೆ. ಮೊನ್ನೆ ಕುಮಟಾದಲ್ಲಿ ನಡೆದ ಲೋಕಸಭಾ ಚುನಾವಣಾ ಪೂರ್ವ ಕಾರ್ಯಕರ್ತರ ಸಭೆಯಲ್ಲಿ ಕೆಪಿಸಿಸಿ ರಾಜ್ಯಾಧ್ಯಕ್ಷ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಹ ಪಕ್ಷದ ನಿಲುವಿಗೆ ಬದ್ಧರಾಗಿ ಯಾರೇ ಬಂದರೂ ಅವರನ್ನು ನಾವು ಸೇರಿಸಿಕೊಳ್ಳುತ್ತೇವೆ, ಕಾರ್ಯಕರ್ತರು ವಿರೋಧ ಮಾಡಬಾರದು, ಉತ್ತರ ಕನ್ನಡ ಲೋಕಸಭೆಯ 8 ಸೀಟಿನಲ್ಲಿ 5 ನಾವು ಗೆದ್ದಿದ್ದೇವೆ, ನಾನು ತಪ್ಪು ಹೆಜ್ಜೆ ಇಟ್ಟೆ ಅಂತ ಹೆಬ್ಬಾರಿಗ ತೀರ್ಮಾನ ಮಾಡಿಕೊಂಡಿದ್ದಾರೆ ಎಂದು ಹೆಬ್ಬಾರ್ ಅವರನ್ನು ಪಕ್ಷಕ್ಕೆ ಕರೆದುಕೊಳ್ಳುವ ಬಗ್ಗೆ ಸುಳಿವು ನೀಡಿದ್ದಾರೆ. ಸದ್ಯ ಯಲ್ಲಾಪುರ ಬಿಜೆಪಿ ಶಾಸಕ ಹೆಬ್ಬಾರ್ಗೆ ಕಾಂಗ್ರೆಸ್ಗೆ ಬರಲು ಕಾರ್ಯಕರ್ತರ ವಿರೋಧ ವ್ಯಕ್ತವಾಗಿದ್ದರೂ ಸಹ ಶೀಘ್ರದಲ್ಲಿ ಕೈ ಹಿಡಿಯಲು ಹೆಬ್ಬಾರ್ ಸಿದ್ಧವಾಗಿದ್ದು, ಇದರ ಮೊದಲ ಹೆಜ್ಜೆಯಾಗಿ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಬಾರದೆ ಪಕ್ಷದ ಸಭೆಗೂ ಭಾಗವಹಿಸದೆ ದೂರ ಉಳಿದಿದ್ದಾರೆ. ಇದಲ್ಲದೆ ಸಂಸದ ಅನಂತಕುಮಾರ್ ಹೆಗಡೆ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಸಹ ಪ್ರಚಾರಕ್ಕೆ ಬಾರದೆ ತಟಸ್ಥವಾಗಿದ್ದು ಜಿಲ್ಲಾ ಬಿಜೆಪಿಗೆ ನುಂಗಲಾರದ ತುತ್ತಾಗಿದೆ.